ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ಬರುತ್ತದೆ. ಇಂದು ನಾವು December 4, 5 and 6 2017 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಇರಾನ್ನಲ್ಲಿ ಭಾರತವು ನಿರ್ಮಿಸುತ್ತಿರುವ ಚಾಬಹಾರ್ ಬಂದರವು ಯಾವ 3 ದೇಶಗಳ ವಾಣಿಜ್ಯ ಮಾರ್ಗದ ಪ್ರಮುಖ ಕೊಂಡಿಯಾಗಿದೆ? ಉತ್ತರ: ಭಾರತ, ಇರಾನ್ ಮತ್ತು ಅಫ್ಘಾನಿಸ್ತಾನ್. ಕಾಶ್ಮೀರದ ಭಾಗದಲ್ಲಿ ಭಾರತ ಅಫ್ಘಾನಿಸ್ತಾನ್ ಗಡಿ ಹಂಚಿಕೊಂಡಿದೆ, ಆದರೆ ಈ ಭಾಗ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದೆ. ಹೀಗಾಗಿ ಭೂಮಾರ್ಗದಲ್ಲಿ 2 ದೇಶಗಳ ನಡುವೆ ಸರಕು ಸಾಗಣೆ ಸಾಧ್ಯವಿಲ್ಲ. ಈ ಯೋಜನೆಯ ಮೂಲಕ ಭಾರತದ ಬಂದರುಗಳಿಂದ ಚಾಬಹಾರ್ ಬಂದರಿಗೆ ಹಡಗುಗಳ ಮೂಲಕ ಸರಕುಗಳನ್ನು ಸಾಗಿಸಬಹುದು, ಅಲ್ಲಿಂದ ಭೂಮಾರ್ಗದ ಮೂಲಕ ಅಫ್ಘಾನಿಸ್ತಾನವನ್ನು ತಲುಪಬಹುದು. 2018 ವೇಳೆಗೆ ಈ ಯೋಜನೆಯನ್ನು ಪೂರ್ಣಗೊಳಿಸಲಾಗುವುದು. ಕರ್ನಾಟಕ ವಿದ್ಯುತ್ ನಿಗಮವು ಯಾವ ಅಭಯಾರಣ್ಯದ ಬಳಿ ಭೂಗತ ಜಲವಿದ್ಯುತ್ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಚಿಂತನೆ ನಡೆಸಿದೆ? ಉತ್ತರ: ಶರಾವತಿ ಅಭಯಾರಣ್ಯ. ಉತ್ತರ ಕನ್ನಡ ಜಿಲ್ಲೆಯ ಗೇರುಸೊಪ್ಪ ಜಲಾಶಯದಿಂದ ಸಾಗರ ತಾಲೂಕಿನ ತಳಕಳಲೆ ಜಲಾಶಯಕ್ಕೆ ಸುಮಾರು 3.8 ಕಿಲೋಮೀಟರ್ ಉದ್ದದ 2 ಸುರಂಗ ಮಾರ್ಗಗಳ ಮೂಲಕ ಪೈಪ್ಲೈನ್ ಅಳವಡಿಸಿ ನೀರನ್ನು ಎತ್ತಿ ಪುನಃ ಗೇರುಸೊಪ್ಪು ಜಲಾಶಯಕ್ಕೆ ಹರಿಸಿ ವಾರ್ಷಿಕ 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಗುರಿಯನ್ನು ನಿಗಮವು ಹೊಂದಿದೆ. ಶಶಿ ಕಪೂರ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು? ಉತ್ತರ: ಹಿಂದಿ ಚಲನಚಿತ್ರಕ್ಕೆ. ಶಶಿ ಕಪೂರ್ ಅವರಿಗೆ 2011 ಪದ್ಮಭೂಷಣ ಹಾಗೂ 2015 ದಾದಾ ಪಾಲ್ಕೆ ಪ್ರಶಸ್ತಿಗಳು ಲಭಿಸಿವೆ. ಶಶಿ ಕಪೂರ್ ಅವರು ನಾಯಕ ನಟನಾಗಿ ಅಭಿನಯಿಸಿದ ಮೊದಲ ಚಿತ್ರ ಧರ್ಮಪುತ್ರ. ಇವರು ಒಟ್ಟು 116 ಹಿಂದಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕರ್ನಾಟಕ ಸರ್ಕಾರ ನೀಡುವ 2017 ಸಾಲಿನ ಬಸವ ಪುರಸ್ಕಾರ ರಾಷ್ಟ್ರೀಯ ಪ್ರಶಸ್ತಿ ಯಾರಿಗೆ ದೊರೆಯಿತು? ಉತ್ತರ: ಪಾಟೀಲ್ ಪುಟ್ಟಪ್ಪರವರಿಗೆ. ಇವರ ಪ್ರಸಿದ್ಧ ಕೃತಿಗಳು ಮಾತು ಮಾಣಿಕ್ಯ, ಕನ್ನಡದ ಕಂಪು ಮುಂತಾದವುಗಳು. ಇವರಿಗೆ ನಾಡೋಜ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಪರಿಷತ್ ನೀಡುವ ನೃಪತುಂಗ ಪ್ರಶಸ್ತಿಗಳು ದೊರಕಿವೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ನಾಯಕನಾಗಿ 6 ದ್ವಿಶತಕ ಗಳಿಸಿದ ವಿಶ್ವದ ಪ್ರಥಮ ಬ್ಯಾಟ್ಸ್ಮನ್ ಯಾರು? ಉತ್ತರ: ವಿರಾಟ್ ಕೊಹ್ಲಿ. ಶ್ರೀಲಂಕಾದಲ್ಲಿ ವಿರುದ್ಧ ಫಿರೋಜ್ ಶಾ ಕೋಟ್ಲಾ ಕ್ರೀಡಾಂಗಣದಲ್ಲಿ ನಡೆದ 3ನೇ ಟೆಸ್ಟ್ ಪಂದ್ಯದಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ. ಇವರು ಈ ಸಾಧನೆಯನ್ನು 32 ಪಂದ್ಯಗಳಲ್ಲಿ ಪೂರೈಸಿದ್ದಾರೆ. ಶ್ರವಣ ಬೆಳಗೊಳದಲ್ಲಿರುವ ಬಾಹುಬಲಿಗೆ ಮಹಾಮಸ್ತಾಭಿಷೇಕವನ್ನು ಎಷ್ಟು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ? ಉತ್ತರ: 12 ವರ್ಷಗಳಿಗೊಮ್ಮೆ. ಬಾಹುಬಲಿಯ ಮೂರ್ತಿಯು 57 ಅಡಿ ಎತ್ತರವಾಗಿದೆ. ಈ ಮೂರ್ತಿಯನ್ನು ಗಂಗರು ಆಳ್ವಿಕೆಯಲ್ಲಿ ಚಾವುಂಡರಾಯನ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಮುಂಬರುವ ಮಹಾಮಸ್ತಾಭಿಷೇಕವು ದಿನಾಂಕ 17-25 ಫೆಬ್ರವರಿ 2018 ನಡೆಯಲಿದೆ. ಟ್ರಿಪಲ್ ತಲಾಖ್ ಕರಡು ಮಸೂದೆಗೆ ಒಪ್ಪಿಗೆ ನೀಡಿದ ಮೊದಲ ರಾಜ್ಯ ಯಾವುದು? ಉತ್ತರ: ಉತ್ತರ ಪ್ರದೇಶ. ತ್ರಿಪಲ್ ತಲಾಖು ಸುನ್ನಿ ಮುಸಲ್ಮಾನರ 1400 ವರ್ಷಗಳ ಇತಿಹಾಸದ ಹಳೆಯ ಆಚರಣೆಯಾಗಿದೆ. ಈ ಪದ್ಧತಿಯ ಮೂಲಕ ಮುಸಲ್ಮಾನ ಯುವಕ
ಮೂರು ಬಾರಿ ತಲಾಖ್ ಎನ್ನುವ ಮೂಲಕ ತನ್ನ ಹೆಂಡತಿಗೆ ವಿಚ್ಛೇದನ ನೀಡಬಹುದು. ಫ್ರಾನ್ಸ್ನ ಪ್ಯಾರಿಸ್ ಡಿಡೊರೆಟ್ ವಿಶ್ವವಿದ್ಯಾಲಯ ಮತ್ತು ಅಮೆರಿಕಾದ ಕ್ಯಾಲಿಫೋರ್ನಿಯಾ ತಂತ್ರಜ್ಞಾನ ಸಂಸ್ಥೆಯ ಸಂಶೋಧಕರು ನಡೆಸಿದ ಅಧ್ಯಯನದಿಂದ ತ್ವರಿತವಾಗಿ ಭೂಕಂಪ ತೀವ್ರತೆಯನ್ನು ಪತ್ತೆ ಮಾಡಲು ಯಾವ ವಿಧಾನವನ್ನು ಕಂಡುಕೊಂಡಿದ್ದಾರೆ? ಉತ್ತರ: ಗುರುತ್ವಾಕರ್ಷಣೆ ವಲಯದಲ್ಲಿ ಉಂಟಾಗುವ ವ್ಯತ್ಯಾಸದಿಂದ. 2017 ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ನೀಡುವ ಚುಟುಕು ತಪಸ್ವಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಉತ್ತರ: ಹುಕ್ಕೇರಿಯ ಚಂದ್ರಶೇಖರ್ ಶ್ರೀಗಳಿಗೆ. ಟೈಮ್ ಮ್ಯಾಗಝಿನ್ ರೀಡರ್ಸ್ನ ವರ್ಷದ ವ್ಯಕ್ತಿಯನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ: ಸೌದಿ ಅರೇಬಿಯಾದ ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.